ನಾವು ಸಾಕಿದ ಗಿಣಿ ಅಲ್ಲ, ನಿಯತ್ತಾಗಿರೋ ನಾಯಿ ಕೂಡ ಇರಲ್ಲ ಅಂತ ಅರ್ಥ ಆಯ್ತಾ? ಏನ್ ಹಾಗಂದ್ರೆ? ಆ ಬಾಯಿ ಬಡ್ಕಿ ಎಷ್ಟೆಲ್ಲ ಮಾತಾಡ್ತಾಳೆ. ಅವಳು ಮಾತಾಡಿದ್ ನೋಡಿದ್ರೆ ಇನ್ ಮುಂದೆ ನಿಮ್ಗೂ ವಿಕ್ರಮ್ಗೂ ಯಾವ್ದೇ ರೀತಿ ಸಂಬಂಧ ಇರಲ್ಲ ಅನ್ನೋ ಆಗಿತ್ತು. ಅಲ್ಲರಿ, ಅವನ್ ಜೊತೆ ಫೋನಲ್ಲಿ ಮಾತಾಡಕ್ಕೆ ನಿಮ್ಗೆ 30 ಸೆಕೆಂಡ್ ಟೈಮ್ ಕೊಡ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರು ಅವನೇನು ಮಾತೇ ಆಡ್ಲಿಲ್ಲ. ಅವನೇನು ಮಾತಾಡೋ ಆಗಿಲ್ವಲ್ಲ, ಅದೇನೋ ಮೌನರಥ ಅಂತ. ಹಾಗಂತ 20 ದಿನ ನೀವು ಸುಮ್ನೆ ಕೂತಿರ್ತೀರಾ? ಅವ್ನು 20 ದಿನ ನಿಮ್ಮಿಂದ ದೂರ ಇದ್ರೆ ಸನ್ಯಾಸಿ ಆಗೋದು ಗ್ಯಾರಂಟಿ. ಸಾಧ್ಯನೇ ಇಲ್ಲ ಗೌರಿ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಗಿಣಿ ಪಂಜರ ಬಿಟ್ಟು ಹೋಗ್ಬೋದೇ ಹೊರತು ಗೂಡು ನಾನು. ಯಾವ ಗೂಡು ಅಂತ ಮೊದಲು ತಿಳ್ಕೊಳ್ಳಿ. ವಿಕ್ರಮು ವೇದಾಗೆ ಗಂಡನೇ ಇರ್ಬೋದು, ಆದ್ರೆ ನಾವು ಅವನನ್ನ ಗಂಡ ಆನೆ ತರ ಸಾಕಿದೀವಿ. ಈಗ ಅವ್ನು ನಮ್ಮ ಕೈ ಬಿಟ್ಟೋದ್ರೆ ಕಷ್ಟ ಅಷ್ಟೇನೆ. ಇಲ್ಲ, ಇವ್ರಿಗಿರೋ ಅತಿಯಾದ ನಂಬಿಕೆ ಒಳ್ಳೇದಲ್ಲ. ವೇದ ವಿಕ್ರಮ್ನ ದೂರ ಮಾಡಿಬಿಟ್ರೆ ನನ್ನ ಮಾಂಗಲ್ಯಕ್ಕೆ ಅಪಾಯ. ಮೊದಲು ವಿಕ್ರಮ್ ಅಂತ ಇನ್ನೊಬ್ಬ ಹುಡುಗನ್ನ ನಾವು ರೆಡಿ ಮಾಡ್ಕೋಬೇಕು. ಓಯ್, ಹೀಗೆ ಹೇಳ್ತಿದ್ಯಾ? ಮುಂಚೆ ಆದ್ರೆ ನಾನು ಮತ್ತೆ ಕೇಳಿಲ್ಲ ಅಂತ ಹೇಳ್ತಿದ್ದೆ, ಇವಾಗ ಕೇಳ್ತಿದ್ದೀನಿ ಅಂತ ಹೇಳ್ತಾ ಇದೀಯ? ಸ್ವಲ್ಪದಿಲ್ಲ ಗುಡ್ಡ, ನಾನು ಹೇಳ್ದಂಗೆ ನೀನು ಕೇಳ್ಬಿಟ್ರೆ ನಾನು ಅನ್ಕೊಂಡಂಗೆ ಆಗ್ಬಿಡ್ತೀನಿ. ಪ್ರಯತ್ನ ಮಾಡ್ತಿದ್ಯ? ನನ್ನ ಮಾತು ಕೇಳಿದ್ರೆ ನಿನಗೆ ನಗು ಬರುತ್ತಾ? ಬರೀ ಹೈಟ್ ಇದ್ರೆ ಸಾಲದು ಗುಂಡ, ನಿನ್ನ ವ್ಯಕ್ತಿತ್ವ ಕೂಡ ಹಾಗೆ ಇರಬೇಕು. ನೋಡು, ಒಬ್ಬ ವ್ಯಕ್ತಿನ ನೋಡಿ ಅವ್ನ ಕ್ಯಾರೆಕ್ಟರ್ ಜಡ್ಜ್ ಮಾಡಬಾರ್ದು ಅಂತಾರೆ, ಹಾಗೆ ಹೈಟ್ನ ನೋಡಿ ಅವ್ರ ವ್ಯಕ್ತಿತ್ವನ ಜಡ್ಜ್ ಮಾಡಬಾರ್ದು. ಇವಾಗ ನೀನು ನೋಡಿ, ಇಷ್ಟೆಷ್ಟಿದೆ ಯಾರು ನಿನ್ನ ವ್ಯಕ್ತಿತ್ವ ಇಲ್ಲಿದೆ ಅಲ್ಲ. ನನ್ನ ಬದಲಾಯಿಸ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಇದೆಯಲ್ಲ, ಅದನ್ನ ನೆನ್ಸ್ಕೊಂಡು ನಗು ಬಂತು ಅಷ್ಟೇ. ಕಲ್ಪನೆಯಿಂದ ಸ್ವಲ್ಪ ಆಚೆಗ್ ಬಾ ಬೇತಾಳ. ನೀನು ರವಿ ವರ್ಮ ಅವ್ರ ಪೇಂಟಿಂಗ್ಸ್ ಎಲ್ಲ ನೋಡಿದೀಯಲ್ಲ, ಆ ಪೇಂಟಿಂಗ್ಸ್ ಎಲ್ಲ ಮೊದಲು ಹುಟ್ಟಿದ್ದು ಅವ್ರ ಕಲ್ಪನೆಯಲ್ಲಿ. ನಮ್ಮ ಭವಿಷ್ಯದ ಬಗ್ಗೆ ನನ್ನಲ್ಲಿರೋ ಕಲ್ಪನೆ ಕೂಡ ಅಷ್ಟೇ ಸುಂದರವಾಗಿ ಅರಳುತ್ತೆ ಅಂತ ನನಗೆ ನಂಬಿಕೆ ಅದ. ನೋಡ್ತಿರು ಗುಂಡ, ನಾನು ಹೇಳ್ದಂಗೆ ನಿನ್ ಬದಲಾಗೆ ಆಗ್ತೀಯ. ಗುಂಡ, ಬೆವ್ತಾಗ ಹೇಗೆ ಜ್ವರ ಮೈ ಬಿಟ್ಟು ಹೋಗುತ್ತೋ ಹಾಗೆ ನೀನು ನನ್ನ ಜೊತೆ ಇದ್ರೆ ನಿನ್ನಲ್ಲಿರೋ ಕೆಟ್ಟ ಕಲ್ಮಶೆಲ್ಲ ಬಿಟ್ಟು ಹೊಡೋಗ್ಬಿಡುತ್ತೆ. ಹೇಳ್ತಾಳೆ ಹೆಂಗ್ ಗೊತ್ತಾ? ಗುಂಡ, ನಾನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಸುಮ್ಮನಿರು.